ಹತ್ತು ಬರಲ್ ಸರ್ ಎಕರೆ ಬರೀ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇದಾರೆ ಸರ್, ಈ ಸರ್ಕಾರ ಬಂದ ಬಾರ ಬರೀ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇದಾರೆ. ನಾವೀಗ ಅಲ್ಲಿ ಮೋಟರ್ ಬಲ್ ಹೋಗಿ ಚಾಲು ಮಾಡಿ ಬರೋಳಿಗೆ ಮತ್ತೊಂದ್ಸಲ ಹೋಗ್ತಾರೆ, ಮತ್ತೆ ಹೋಗ್ಬೇಕು ಮತ್ತೆ ಚಾಲು ಮಾಡಬೇಕು ಮತ್ತೆ ಬರೋಳಿಗೆ ಹೋಗ್ತದೆ. ಒಂದು ತಾಸದಲ್ಲಿ 10 ಸಲ ಟ್ರಿಪ್ ಮಾಡ್ತಾರೆ ಸರ್, ಟ್ರಿಪ್ ಮಾಡ್ತಾರೆ ನೀರು ಅಂದ್ರೆ ಖಾಲಿ ಹೋಗಿ ಮತ್ತೆ ಬಂದಾಗ ಸಿಗ್ತಾರೆ. ವೋಲ್ಟೇಜೇ 150 ಅದ ಅಂತ ಹೇಳಿ 250 ಬೇಕ್ರಿ, ಮೋಟರ್ ಎಲ್ಲ ಸುಟ್ಟು ನಡೆದ್ರಿ ಒಟ್ಟಿನಾಗಿ. ಹಾಂ ರೀ, 150 ಇರ್ತೀರಿ, 125 ಇರ್ತದೆ. ಹಾಂ ಇಲ್ಲ ಮೋಟರ್ ನಡೆಯಲ್ರಿ, ಸುಟ್ಟು ಹೋಗ್ತಾವ್ ರೀ ಮೋಟರ್ ಸುಡ್ತಾವ ಸರ್. ರಿವೈಂಡಿಂಗ್ ಮೇಲಿಂದ ಫರಕ್ ಅದ ಅಂತ ಹೇಳ್ತಾರೆ ಸರ್, ಅದ್ರ ಕಡೆ ಮೋಟರ್ ಸುಡೋದ್ ಸರ್. ಒಂದ್ಸಲ ಮೋಟರ್ ತುಂಬಬೇಕಾದ್ರೆ 140 ವೋಲ್ಟೇಜ್ ಬಂದ್ರೆ ಮೋಟರ್ ಆನ್ ಮಾಡಿದ್ರೆ ಆನ್ ಆಗಲ್ಲ, ಆಗಲ್ರಿ ಮೋಟರ್ ಕೊಟ್ಟು ಹೋಗ್ತದೆ. ಬೆಸ್ಕಾಂ ಲೆಕ್ಕಕ್ಕೆ ಇದು ಕರೆಂಟ್ ಬಂದಿದೆ ಅಂತ. ಹಾಂ ರೀ, ಅವ್ರು ಅವ್ರ ಲೆಕ್ಕದ ಬಂದಿದೆ ಅಂತ ರೀ ಸರ್. ಅದ್ರ ನಮಗದು ಇನ್ನೇ ಸಿಗಲ್ಲ, ಉಪಯೋಗ ಆಗಲ್ಲ ಸರ್. 250 ಇದ್ರೆ ಕರೆ ಮೋಟರ್ ನಡೀತಾರೆ ಸರ್, ಇಲ್ಲಾಂದ್ರೆ ನಡೆಯಲ್ಲ. ಈಗ ನಮ್ಮಲ್ಲಿ ಬಾವಿ ಅದ, ಬೋರ್ ಅದ, ಅದ್ರ ನೀರ ಇಷ್ಟ ಆಗದ ಕರೆ ಕರೆಂಟ್ ಇಲ್ದಿಕ್ಕೆ ನಮ್ಮ ಸರ್. ನಿಮ್ಮಲ್ಲಿ ವಾಟರ್ ಇದ್ರೆ ಹಳ್ಳ ಐತ್ರಿ, ಎರಡು ಐತ್ರಿ, ಅದು ಕರೆಂಟ್ ಸರಿಯಾಗಿ ತುಳೆದು ಎಲ್ಲ ಬೀಜ ತುಳೆದು ಎಲ್ಲ ಹಾಕಿದ್ರು ಎಲ್ಲ MDಗಳಿಗೂ ವಿದ್ಯುಚ್ಛತ್ ಇಲಾಖೆಗೆ ಚೀಮಾರಿ ಹಾಕಿದ್ರು. ಏನ್ ಮಾಡ್ತಾ ಇದ್ರಿ ಇಷ್ಟು ದಿನ ಬೇರೆ, ಇವಾಗ ಹೇಳ್ತಾ ಇದ್ರಲ್ಲ ಬೇರೆ ರಾಜ್ಯದಿಂದ ಪರ್ಚೇಸ್ ಮಾಡ್ಬೇಕು ಅಂತ. ಒಂದ್ ತಿಂಗಳಿಂದನೆ ಪರ್ಚೇಸ್ ಮಾಡಿದ್ರೆ ರೈತರು ಉಳಿತಾ ಇದ್ರಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಸತ್ತಿದೆ ಅಂತ ಹೇಳಿ, ವಿದ್ಯುಚ್ಛತ್ ಇಲಾಖೆ ಸತ್ತಿದೆ ಅನ್ನೋದು ಅರ್ಥ ಆಯ್ತಲ್ಲ. ಇಲಾಖೆಯವರು ಈಗ ಬರಗಾಲ ಅನ್ನೋ ಅಂಥದ್ದು ನಮ್ಮ ಸರ್ಕಾರದಲ್ಲೇ ಇದೆ, ಯಾರು ಫ್ರೀ ಇಲ್ಲ ಈಗ, ಎಲ್ಲ ಡಿಸ್ಕೌಂಟ್ ಅದಕ್ಕೂ ದುಡ್ಡಿಲ್ಲ ಇವ್ರ ಹತ್ರ, ಫ್ರೀ ಕೊಡಕ್ಕೂ ದುಡ್ಡಿಲ್ಲ. ಅದಕ್ಕೋಸ್ಕರ ನಾವು ವಿಧಾನಸಭೆ ಒಳಗಡೆ ಇವರಿಗೆ ಹೇಳಿದಾರಲ್ಲ, ಮೊನ್ನೆ ಡಿಕೇಶ್ ಕುಮಾರ್ ಅವರು, ಅಶೋಕ್ ಅವರು ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಮಾಡಬೇಕು ಹೇಳ್ತಾರೆ. ಅದನ್ನು ಮಾಡ್ತೀರಿ, ಕಿವಿ ಹಿಂಡೋ ಕೆಲಸ ಮಾಡ್ತಿದ್ದಾರೆ. ಕಿವಿ ಹಿಂಡಿದ್ರೂ ಬಗ್ಗಿಲ್ಲ ಅಂದರೆ ಬೇರೆ ದಾರಿ ಹುಡುಕ್ತೀವಿ ನಾವು, ಅಧಿವೇಶನದಲ್ಲಿ ಹುಡುಕಿ ನಮ್ಮೆಲ್ಲ ಶಾಸಕರ ಜೊತೆ ಮಾತಾಡಿ ಒಟ್ಟಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು. ಅದು ಇದು ಅಷ್ಟೇ ಎಲೆಕ್ಟ್ರಿಕ್ ಇದು ಮೊದಲು 2-3 ಅವರ್ ಕೊಡ್ತಾ ಇದ್ರು. ನಿಮ್ಗೆ ಗೊತ್ತಿದೆ ಪಂಪು ರನ್ ಆಗಬೇಕಾದ್ರೆ 240 ವೋಲ್ಟಿಂದ ಮೇಲೆ ಇರಬೇಕು, ಈಗ ಅದು 150 140 ಹಿಂಗೆಲ್ಲ ಕೊಡ್ತಾರೆ. ಕಾಟಾಚಾರಕ್ಕೆ ಅವ್ರ ಲೆಕ್ಕದಲ್ಲಿ ಯಾರು ವಿದ್ಯುತ್ ಇಲಾಖೆ ಅವ್ರ ಲೆಕ್ಕಕ್ಕೆ ತೋರಿಸ್ಕೊಳೋಕ್ಕೋಸ್ಕರ ಕೊಟ್ಟಿದ್ದೀನಿ ಅಂತ. ಇಲ್ಲಿ ಅಷ್ಟು ಪವರ್ ಇರಲ್ಲ, ಇನ್ನು 240 ವೋಲ್ಟ್ ಬರಬೇಕು, ಬರದೇ ಇಲ್ಲ ಇಲ್ಲಿ. ಮತ್ತು ಕಣ್ಣು ಇಡೀ ರಾಜ್ಯದಲ್ಲಿ ಬರಕ್ಕೇನು
ಪರಿಹಾರ ಕೊಡಬೇಕಾಗಿತ್ತು, ಅದನ್ನು ಕೊಡೋದ್ರಲ್ಲಿ ಸರ್ಕಾರ ವಿಫಲ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ನಾನು ಮುಂದಿನ ಇದರಲ್ಲಿ ಪ್ರೆಸ್ ಬಿಟ್ಟಲ್ಲೂ ನಾನು ಹೇಳೋ ನಿಂತೀನಿ.